ಹಲೋ ನಮಸ್ಕಾರ, ನಾನು ನಿಮ್ಮ ಶೈಲು ಸುನೀಲ್. ವೆಲ್ಕಮ್ ಟು ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂತಂದರೆ, ಬುಜ್ಜಿ ಬೇಬಿ ಬರ್ಡೇ ಇರೋದ್ರಿಂದ ಯಾವುದು ಯಾವ್ದಾದ್ರು ಡಾಲ್ಫಿನ್ ಯಾವುದಾದ್ರೂ ನೋಡೋಣ. ಸಿಂಪಲಾಗಿ, ತುಂಬ ಏನು ಗ್ರ್ಯಾಂಡ್ ಆಗಲ್ಲ, ನೋಡೋಣ. ಡಾಲ್ಫಿನ್ನಲ್ಲಿ ಇವಾಗ ನಮಗೆ ನಿಯರ್ ಒಂದಿದೆ ಕಾಂಪ್ಲೆಕ್ಸಲ್ಲಿ, ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರೋಣ. ಅಲ್ಲೊಂದು ಹೊಸದಾಗಿ ಓಪನ್ ಆಗಿದೆ ಡಾಲ್ಫಿನ್, ಸೊ ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ. ಮಮ್ಮಿ ಕೂಡ ರೆಡಿ ಆಗಿದ್ದಾರೆ, ವಿಡಿಯೋ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಬುಜ್ಜಿ ಏನಾಯಿತು? ಓಕೆ, ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ದರೆ ಬುಜ್ಜಿ ಬೇಬಿ ಅಳ್ತಾ ಇದ್ದಾರೆ. ಏನಕ್ಕೆ ಅಳ್ತಾ ಇದ್ದಾರೆ? ಸಾರಿ, ಏನಕ್ಕೆ ಅಳ್ತಾ ಇದ್ದೀರಾ ಬುಜ್ಜಿ? ಯಾಕೆ ಏನಾಯಿತು ಬುಜ್ಜಿ ಬೇಬಿ? ಯಾಕೆ ಅಳ್ತಾ ಇರೋದಂದರೆ ವಿಡಿಯೋದಲ್ಲಿ ತೋರಿಸಿಲ್ಲ ನನ್ನ ಬಂಗಾರ ಏನಾದ ಆಯ್ತು ಅಳ್ಬಾರ್ದು, ತೋರಿಸ್ತೀನಿ. ನೋಡಿ, ನಿನ್ಗೋಸ್ಕರನೇ ತಾನೇ ಹೋಗ್ತಾ ಇರೋದು. ಚೂ, ಅಳ್ಬರ್ಸ್ಕೊಂಡು ನೋಡಿಸ್ಕೋ, ಶೇಮ್ ಮಾಡ್ತಾರಲ್ಲ. ನೋ 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 ನೋ, ಅಳ್ಬಾರ್ದು. ಬುಜ್ಜಿ ಬೇಬಿ ಬರ್ಡೇ ಯಾವಾಗ? ಹ್ಯಾಪಿ ಬರ್ಡೇ ಯಾರದು? ನೊಂದು. ಸರಿ, ಅಳ್ಬೇಡ ಅಳ್ಬೇಡ ಅಳ್ಬೇಡ. ಹ್ಞೂ, ಸೊ ನಮ್ಮ ಬುಜ್ಜಿ ಬೇಬಿ ಬರ್ಡೇಗೆ ಡಾಲ್ಫಿನ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಸೆಲೆಬ್ರೇಷನ್ಗೆ ಅಲ್ವಾ? ಎಸ್ ನೋನ ಎಸ್. ಹ್ಞೂ, ಮುತ್ತು ಲವ್ ಯು, ಐ ಲವ್ ಯು. ಸರ್, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಹಾಗೆ ನಾನು ಕಾಲು ಗೆಜ್ಜೆ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಹಳೇದಿದೆ ಅದನ್ನು ಹಾಕ್ಬಿಟ್ಟು ಗೆಜ್ಜೆ ತಗೋಬೇಕು ಅಂತಿದ್ದೀನಿ. ನಿನಗೂ ತಗೊಡ್ತೀನಿ. ಏನು? ನನ್ನ ಮಗನಿಗೂ ತಗೊಡ್ತೀನಿ, ಏನು ಕೇಳ್ತಾನೆ ಅದನ್ನು. ಓಕೆನಾ? ಸರಿ, ತಗೊಳ್ಳೋಣ, ಬನ್ನಿ. ಇವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಈವ್ನಿಂಗ್ ಹೋಗೋಣ, ಈವ್ನಿಂಗ್ ಹೋಗೋಣ ಅಂದ್ಬಿಟ್ಟು ನಾಳೆ ಹೋಗೋಣ. ಎಸ್, ನಾವು ಡಾಲ್ಫಿನ್ಗೆ ಬಂದ್ವಿ. ಇದೇನೇ ಹೊಸದಾಗಿ ಓಪನ್ ಆಗಿರೋ ಡಾಲ್ಫಿನ್ ಅಂತ ಹೇಳ್ಬೋದು. ಇದು ಬಂದು ಕಾಂಪ್ಲೆಕ್ಸಲ್ಲಿದೆ, ಅಂದರೆ ಕಾಂಪ್ಲೆಕ್ಸ್ ರೋಡಲ್ಲೇ ಇರೋದು ಡಾಲ್ಫಿನ್. ಸೊ ನೋಡೋಣ, ನಾವು ಫಸ್ಟ್ ಟೈಮ್ ಅಲ್ವಾ ವಿಸಿಟ್ ಮಾಡ್ತಾ ಇರೋದು. ರಂಜು ಹೇಳಿದ್ಲು ಡಾಲ್ಫಿನ್ ಚೆನ್ನಾಗಿದೆ ನೋಡಿ ಅಕ್ಕ ಅಂತ ಅಂದ್ಬಿಟ್ಟು. ಓಕೆ, ನೋಡೋಣ. ನಮಗೆ ಮೇಯ್ನ್ ಏನು ಅಂತಂದರೆ ಎಷ್ಟು ಜನನ ಒಳಗಡೆ ಬಿಡ್ತಾರೆ. ಒಂದೊಂದು ಡಾಲ್ಫಿನಲ್ಲಿ 5 ಮೆಂಬರ್ಸ್ ಅಷ್ಟೇ, ಅದ್ರ ಮೇಲೆ ಬರೋಂಗಿಲ್ಲ. ಮತ್ತು ಟೈಮಿಂಗ್ಸ್ ಇರುತ್ತೆ, ಟೈಮಿಂಗ್ಸ್ದು ಓಕೆ. ಇನ್ನೂ ಬೇರೆ ಎಲ್ಲ ಫೆಸಿಲಿಟೀಸ್, ಕೇಕ್ ಎಲ್ಲ ನಾವು ತರಬಹುದು, ಒಂದೊಂದರಲ್ಲಿ ತರಬೇಡಿ ಅಂತ ಎಲ್ಲ ಹೇಳ್ತಾರೆ. ನನ್ನ ಬರ್ಡೇ ಮಾಡಿದ್ರಲ್ಲಿ ಕೇಕ್ ನಾವೇ ತೊಗೊಂಡು ಹೋಗ್ಬೋದಿತ್ತು, ಬಟ್ ಮಮ್ಮಿ ಡ್ಯಾಡಿ ಆ್ಯನಿವರ್ಸರಿ ಮಾಡಿದ್ವಲ್ಲ ಅದರಲ್ಲೂ ಆಪ್ಷನ್ ಇತ್ತು, ಬಟ್ ಅಲ್ಲೇ ಬೇಕು ಅಂದರೂ ತೊಗೋಬೋದು. ಅದು ಒಂಥರ ಕಾಂಬೋ ಆಫರ್, ಅದು ಸೆಲೆಬ್ರೇಷನ್ ಮಾಡೋ ಪ್ಲೇಸ್ ಮತ್ತು ಕೇಕ್ ಎಲ್ಲ ಸೇರಿ ಕಾಂಬೋ ಆಫರ್ ಇತ್ತು. ನೋಡೋಣ ಇದರಲ್ಲಿ ಯಾವ ರೀತಿ ಇರುತ್ತೆ, ಹೇಗಿದೆ ಅನ್ನೋದನ್ನ. ಬುಜ್ಜಿ ಬೇಬಿ ಎಲ್ರಿಗೂ ನನ್ನ ಬರ್ಡೇ ಇವತ್ತು, ನನ್ನ ಬರ್ಡೇ ಇವತ್ತು ಅಂತ ಹೇಳ್ತಿದ್ದಾರೆ ಅವರು. ಸೊ ವಿಶ್ ಮಾಡ್ತಾಯಿದ್ರು, ಸಿಂಪಲ್ಲಾಗಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಬಂದು 1000 ರುಪಿ, 1 ಅವರ್ಗೆ 1000 ರುಪಿ ಹೇಳಿದ್ದಾರೆ. ಹಾಗೆ ನಾವು ಕೇಳಿದ್ವಿ, ನಮ್ಮ ನಾವು ಕೇಳಿರೋ ರೀತಿ ಡೆಕೋರೇಷನ್ ಮಾಡಲ್ವ ಅಂತ. ಇಲ್ಲ, ಇದೇ ರೀತಿ ರೌಂಡ್ ಬಲೂನ್ಸ್ ಏನಿದೆ ಆ ರೀತಿನೇ ಅಂತಂದರು. ಓಕೆ ಫೈನ್ ಅಂತ ಅಂದ್ವಿ. ಅಂದ್ಬಿಟ್ಟು ಅಲ್ಲಿ ಮ್ಯಾನೇಜರ್ ಹತ್ರ ಮಾತಾಡೋಣ ಅಂದ್ಬಿಟ್ಟು ಇದನ್ನು ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಸುನೀಗ ಕೂಡ ಕಳಿಸ್ಬೇಕಲ್ವಾ, ಸುನೀಲ್ ನೋಡಲಿ ಅಂದ್ಬಿಟ್ಟು ನಾನು ಒಂದು ವಿಡಿಯೋನ ಮಾಡಿಕೊಂಡೆ. ಇದೆಲ್ಲ ಆದಮೇಲೆ ಫೈನಲಿ ಅವ್ರ ಜೊತೆಲ್ಲ ಮಾತಾಡಿದ್ದಾಯಿತು, ಏನು ಹೇಳಿದ್ರು ಅನ್ನೋದನ್ನ ನಾನು ನಿಮಗೆ ಬೇಗ ತಿಳಿಸ್ತೀನಿ. ಮನೆಗೆ ಹೋದ್ಮೇಲೆ ಇಲ್ಲಿ ಬುಜ್ಜಿ ಬೇಬಿ ಐಸ್ ಕ್ರೀಮ್ ಬೇಕು ಅಂದರು, ನಾನು ಮಮ್ಮಿ ಸಮೋಸ ತೊಗೊಂಡಿದ್ವಿ, ಚೆನ್ನಾಗಿತ್ತು. ಬಟ್ ಡಾಲ್ಫಿನಲ್ಲಿ ಬಂದು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು, ಅಂದರೆ ಸ್ವಲ್ಪ ಪ್ರೈಸ್ ಜಾಸ್ತಿನೇ. ಒಂದು ಕಡೆ ನಾವು ತೊಗೊಳ್ಳೋ ಪ್ರೈಸ್ಗಿಂತ ಡಬಲ್ ರೇಟ್ ಇರುತ್ತೆ ಅಲ್ಲಿ, ಸೊ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ನಾವು ಡೈರೆಕ್ಟ್ ಬಂದಿದ್ದೆ ಪವಿತ್ರ ಜುವೆಲ್ಲರಿಗೆ. ಇಲ್ಲಿ ನಾವು ಬಂದಿದ್ದು ಕಾಲು ಗೆಜ್ಜೆನ ತೊಗೋಬೇಕು ಅನ್ನೋ ಪ್ಲ್ಯಾನಿಂಗಲ್ಲಿ ಬಂದಿದ್ದೀವಿ. ಅಂದರೆ ನಾನು ತುಂಬ ಕಡೆ ಕಾಲು ಗೆಜ್ಜೆಗಳನ್ನ ಹುಡುಕ್ತಾ ಇದ್ದೀನಿ, ಅಂದರೆ ನನಗೆ ತುಂಬ ದೊಡ್ಡದಾಗಿರೋದು ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ. ಚಿಕ್ಕದಾಗಿ ಡೈಲಿ ವೇರ್ಗೆ ಆಗಲಿ ಹೊರಗಡೆಗಾಗಲಿ ನಮ್ಮ ಮಮ್ಮಿ ಕಾಲು ಗೆಜ್ಜೆ ಹಾಕು ಕಾಲು ಗೆಜ್ಜೆ ಹಾಕು ಅಂತಿರ್ತಾರೆ, ನನಗೆ ದೊಡ್ಡ ದೊಡ್ಡದಿರೋದ್ರಿಂದ ಇಷ್ಟನೇ ಆಗೋದಿಲ್ಲ. ಸೊ ಮಮ್ಮಿ ಇಲ್ಲಿ ನೋಡ್ತಿದ್ದಾರೆ ಫಸ್ಟು ಯಾವ ಥರ ಇದೆ ಕಾಲು ಗೆಜ್ಜೆ ಅಂದ್ಬಿಟ್ಟು. ಈ ಕಾಲು ಗೆಜ್ಜೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಾನು ಇವಾಗ ಹಾಕ್ಕೊಂಡು ಕೂಡ ನೋಡ್ತೀನಿ, ಆದರೆ ಏನು ಪ್ರಾಬ್ಲಮ್ ಆಯಿತು ಅಂತಂದರೆ ಇದು ನಂದು ಕಾಲ್ಗಿಂತ ತುಂಬ ದೊಡ್ಡದಿತ್ತು, 10ನೇನೋ ನಂಬರ್ 10 ಅಂತ ಸಹ ಅನಿಸುತ್ತೆ ನನಗೆ. 9 ಇದ್ದರೆ ಸಾಕು, 9.5 ಇದ್ದರೆ ಓಕೆ. ಸೊ ಇದು ಹತ್ತಿದ್ದ ಕಾರಣ ಈ ಥರದ್ದು ಸಿಕ್ಕಲಿಲ್ಲ ನನಗೆ, ಸಿಗಾಪಟ್ಟೆ ಬೇಜಾರಾಯಿತು.
ನೋಡಿ ಹಿಂಗೆ ಕಾಲ್ಗೆ ಹಾಕಿದ್ರೆ ಅದು ಬಿಚ್ಕೊಳ್ಳೋಕ್ಕೆ ಹೋಗ್ಬಿಡುತ್ತೆ, ಆ ಥರ ಇದೆ. ಬಟ್ ಸಿಂಪಲಾಗಿ ಎಷ್ಟು ಸೂಪರ್ ಆಗಿದೆ ಅಲ್ವಾ. ಸೊ ಇದು ಬೇಜಾರಾಯಿತು, ನಾನು ಅಂದ್ಕೊಂಡಿದ್ದ ಗೆಜ್ಜೆ ಸಿಕ್ಕಲಿಲ್ವಲ್ಲ ಅಂತ. ಓಕೆ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಗೆಜ್ಜೆ ನೋಡಿದೆ, ಅದೇ ನನ್ನ ಸೈಜ್ ನಂಬರಲ್ಲಿ. ಅದೆಲ್ಲ ಆದಮೇಲೆ ಗೆಜ್ಜೆ ಅಂತೂ ತೊಗೊಳ್ಳಿಲ್ಲ, ಗೋಲ್ಡ್ ಪರ್ಚೇಸ್ ಮಾಡಿದ್ವಿ. ಸಖತ್ತಾಗಿರೋ ಒಂದು ಚೈನ್ನ ಪರ್ಚೇಸ್ ಮಾಡಿದೆ, ಅಂದರೆ ಶಾರ್ಟ್ ಚೈನ್ನ ಗೋಲ್ಡ್ ಪರ್ಚೇಸ್ ಮಾಡಿದ್ದೀನಿ. ಇದನ್ನು ಮನೆಗೋದ್ಮೇಲೆ ಇಲ್ಲ ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಲಾದರೂ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಖುಷಿಯಾಯಿತು. ನಾನು ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಶಾರ್ಟ್ ಚೈನ, ಬಟ್ ಫೈನಲಿ ಬಂತು ನನ್ನ ಕೈಗೆ. ಬುಜ್ಜಿ ಅಂತೂ ಕಿತ್ಕೋತಾ ಇದ್ದಾರೆ ನನಗೆ ಬೇಕು ನನಗೆ ಬೇಕು ಅಂತ. ಅವರು ಕೂಡ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾ ಇದ್ರು. ತುಂಬ ಇಷ್ಟ ಆಯಿತು ಕಲೆಕ್ಷನ್ಸ್. ನಾನು ತಗೊಂಡಿದ್ದ ಶಾರ್ಟ್ ಚೈನ್, ಡಾಲರ್ ಎಲ್ಲ ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ಕಲೆಕ್ಷನ್ಸ್ಗಳು ಕೂಡ ತುಂಬಾ ಚೆನ್ನಾಗಿದೆ. ನೀವೇನಾದರೂ ಮೈಸೂರಲ್ಲಿದ್ದರೆ ಒನ್ ಟೈಮ್ ವಿಸಿಟ್ ಮಾಡಿ, ಇಲ್ಲಿಗೂ ಕೂಡ ಸಾಕಷ್ಟು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ಎಸ್, ನಾವು ಮನೆಗೆ ಬಂದ್ವಿ. ನೋಡ್ತಾ ಇರ್ಬೋದು ವೆದರ್ ಎಷ್ಟು ಕೂಲ್ ಆಗಿದೆ ಅಂತ. ಡೈಲಿ ಇಷ್ಟು ಟೈಮ್ ಆಯಿತು ಅಂತಂದರೆ ವೆದರ್ ಫುಲ್ ಕೂಲ್ ಆಗುತ್ತೆ, ಮಳೆ ಬರೋ ಥರ ಆಗುತ್ತೆ, ಬಟ್ ಮಳೆ ಅಂತೂ ಬರ್ತಾ ಇಲ್ಲ. ಬಿಸಿಲು ಕೂಡ ಹಾಗೆ ಇರುತ್ತೆ, ನೋಡೋಣ. ತೆರೆಸ್ ಅಂತೂ ಈ ರೀತಿ ಕಾಣಿಸುತ್ತೆ ನೋಡಿ. ಫುಲ್ ಗಾಳಿ ಕೂಡ ಜೋರಾಗಿ ಬೀಸ್ತಾ ಇದೆ, ಚೆನ್ನಾಗಿದೆ ಒಂಥರ ವೆದರ್. ನನಗೆ ಹಿಂಗಿದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗೆ ನಾನು ಅದೇ ಜ್ಯುವೆಲ್ರಿ ಇಸ್ಕೊಳ್ಳೋದು ನೀವು ನೋಡಿರ್ತೀರಾ, ಜ್ಯುವೆಲ್ರಿ ಕೂಡ ತೊಗೊಂಡೆ. ಅಂದರೆ ನಾನು ಹೋಗಿದ್ದು ಕಾಲ್ ಗೆಜ್ಜೆ ತೊಗೊಳ್ಳೋದಕ್ಕೆ, ಕಾಲ್ ಗೆಜ್ಜೆ ತೊಗೊಳ್ಳಿಲ್ಲ, ಬರೀ ಏನು ಶಾರ್ಟ್ ಚೈನ್ ತೊಗೊಂಡು ಬಂದಿದ್ದೀನಿ. ನೀವೇನು ಯಾವಾಗಲೂ ಶಾಪಿಂಗ್ ಮಾಡ್ತೀರಾ, ಅದೆಷ್ಟು ದುಡ್ಡು ಇಟ್ಟಿದ್ದೀರಾ ಹಿಂಗೆಲ್ಲ ಕೇಳ್ತೀರಾ. ಸೀರಿಯಸ್ಲಿ ನಾವು ಏನು ದುಡ್ಡು ಇಟ್ಕೊಂಡು ತೊಗೊಳ್ಳಲ್ಲ. ಆ್ಯಕ್ಚುಲಿ ನಂದು ಇನ್ನೊಂದು ಶಾರ್ಟ್ ಚೈನ್ ಇತ್ತು, ನೀವು ನೋಡಿರ್ತೀರಾ. ಆ ಶಾರ್ಟ್ ಚೈನ್ ಇದೆ, ಅದ್ರದ್ದು ಕೊಂಡಿ ಡಾಲರ್ ಹಾಕ್ತೀವಲ್ಲ ಕೊಂಡಿ, ಅದು ಮುರಿದೋಗಿತ್ತು. ಅದನ್ನು ರೆಡಿ ಮಾಡ್ಸೋಣ ಅಂತ ಹೋದೆ, ಅದ್ರ ಬದಲು ಇನ್ನೊಂದು ಚೆನ್ನಾಗಿರೋದು ನೋಡಿದ್ನಲ್ಲ, ಅದು ಕೂಡ ಹಳೇದು ಕೂಡ ಆಗಿತ್ತು. ಅಂದರೆ ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದು, ಜಾಸ್ತಿ ಹಾಕಿದ್ದೀನಿ ಅದನ್ನಂತೂ. ಹಾಕಿ ಹಾಕಿ ಒಂಥರ ದೊಡ್ಡ ಆಗೋದು ಅಂತಾರಲ್ಲ, ಈಜೋದು ಅಂತ, ಆ ರೀತಿ ಆಗಿತ್ತು ಅಂದ್ಬಿಟ್ಟು ನಾನು ಏನು ಮಾಡಿದೆ, ಎಕ್ಸ್ಚೇಂಜ್ ಮಾಡಿದೆ. ಅದ್ರ ಮೇಲೆ 10-12,000 ಏನೋ ಜಾಸ್ತಿ ಹಾಕಿದ್ದೀನಿ, 15 ಗ್ರಾಮ್ ಇದೆ. ಸೊ 12 ಗ್ರಾಮ್ ಅಂದರೆ 15, ಹಾಂ ಆಯಿತು, ಹತ್ತತ್ರ ಅಷ್ಟೇ ಆಯಿತು. 15,000 ಅಂದರೆ GST, ಮೇಕಿಂಗ್ ಚಾರ್ಜಸ್ ಎಲ್ಲ ಸೇರಿ 15,000 ಹಾಕಿದ್ದೀನಿ. ನಂದು ಹಳೆ ಗೋಲ್ಡ್ನ ಕೂಡ ಕೊಟ್ಟು, ಅಂದರೆ ನಾನು ಸ್ವಲ್ಪ ಇದು ಲೆಂತ್ ಕೂಡ ಉದ್ದ ಇದೆ, ಗ್ರಾಮ್ಸ್ ಕೂಡ ಜಾಸ್ತಿ ಇದೆ, ಮತ್ತು ಅದಕ್ಕೆ ಡಾಲರ್ ಕೂಡ ಬೇರೆ ತೊಗೊಂಡಿದ್ದೀನಿ. ಸಿಕ್ಕಾಪಟ್ಟೆ ಕ್ಯೂಟಾಗಿ ಚೆನ್ನಾಗಿದೆ, ನೋಡೋಣ, ತೋರಿಸ್ತೀನಿ ಆದಷ್ಟು ಬೇಗನೆ ತೋರಿಸ್ತೀನಿ ಆ ಜ್ಯುವೆಲ್ರಿನ ಯಾವ ರೀತಿ ಕಾಣಿಸುತ್ತೆ. ಇನ್ನೊಂದೇನು ಅಂತಂದರೆ ನನ್ನ ಮಾಂಗಲ್ಯ ಚೈನ್ನ ಚೇಂಜ್ ಮಾಡಬೇಕು ಅಂತ. ಎಲ್ಲರೂ ಚೆನ್ನಾಗಿದೆ ಅಂತೀರ ಕೆಲವರು, ಇನ್ನು ಕೆಲವರು ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತೀರ. ಬಿಕಾಸ್ ನನಗೆ ಕರಿಮಣಿ ಗೋಲ್ಡ್ ಎರಡು ಮಿಕ್ಸ್ ಇರೋದ್ರಿಂದ ಕತ್ತು ಸ್ವಲ್ಪ ಬ್ಲ್ಯಾಕ್ ಆಗೋದು ಈ ರೀತಿ ಆಗ್ತಿದೆ. ಅವಾಗ ಗೋಲ್ಡ್ ಹಾಕಿರೋ ಉಡಿಗೆ ಇವಾಗ ಕಪ್ಪಾಗ್ತಿದೆ ಅವಾಗಿಂದನೂ. ನೋಡೋಣ, ಇನ್ನೊಂದು ಸ್ವಲ್ಪ ತಿಂಗಳು. ಅಮೌಂಟ್ ಎಲ್ಲ ಸಾಲ್ಟೇಜ್ ಅಲ್ವಾ, ಸೊ ಅಮೌಂಟ್ ಎಲ್ಲ ಅರೇಂಜ್ ಆದಮೇಲೆ ಮೋಪ್ ಬರುತ್ತಲ್ಲ ಸೈಡಲ್ಲಿ, ಆ ಥರದ್ದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ತೊಗೊಂಡ್ರೆ ತೋರಿಸ್ತೀನಿ ನಿಮಗೆ ಅದನ್ನು ಕೂಡ. ಸೊ ಸಿಗಾಪಟ್ಟೆ ಜನ ಕೇಳ್ತಿರ್ತೀರ, ನಾನು ಸಡನ್ನಾಗಿ ಗೋಲ್ಡ್ ಜ್ಯುವೆಲ್ರಿ ತೊಗೋಬಿಟ್ಟೆ ಅಂದರೆ ನಿಮಗೇನು ದುಡ್ಡಿಗೇನು ದುಡ್ಡು ಎಲ್ಲಿಂದ ಬರುತ್ತೆ ಹಂಗೆ ಹಿಂಗೆ ಅಂತ ಕೇಳೋರೆ ಜಾಸ್ತಿ. ಫುಲ್ ವೀಡಿಯೋನೂ ನೋಡೋದಿಲ್ಲ ಅವರು. ಸೊ ನಾವು ಏನು ದುಡ್ಡೇನು ಹಂಗೆ ಬಂದ್ಬಿಡಲ್ಲ, ಹಳೇದು ಅದು ಇದು ಸಣ್ಣ ಪುಟ್ಟ ಜ್ಯುವೆಲ್ರಿ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಎಕ್ಸ್ಚೇಂಜ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಚೆನ್ನಾಗಿರೋದು ಒಂದು ತಗೋತೀವಿ. ಸೊ ಸೌಂಡ್ ಬರ್ತಾ ಅದೇ ಗಾಳಿ ಕೂಡ ನೋಡಿ, ಆ ಮರ ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಅಂತ. ಏನೋ ಒಂಥರ ಈ ಥರ ಗಾಳಿಯೆಲ್ಲ ಬೀಸಿದ್ರೆ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ, ಒಂಥರ ಮೈಂಡು ಫ್ರೀ ಅನಿಸುತ್ತೆ, ರಿಫ್ರೆಶ್ ಅನಿಸುತ್ತೆ, ಚೆನ್ನಾಗಿರುತ್ತೆ. ಸೊ ನಾನು ಏನು ಹೇಳ್ದಿದ್ದೆ ಅದೇ ಗೋಲ್ಡ್ ಜ್ಯುವೆಲ್ರಿನೆಲ್ಲ ನಾವು ಸಡನ್ ಆಗಿ ಏನು ತಗೊಳ್ಳಲ್ಲ, ತುಂಬ ದಿನದಿಂದ ಪ್ಲ್ಯಾನ್ನ ಮಾಡಿರ್ತೀವಿ ಈ ಥರ ಇಷ್ಟು ಸೇವಿಂಗ್ಸ್ ಮಾಡಿ ಅದ್ರ ಮೇಲೆ ಹಳೆ ಚಿನ್ನಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕಿದ್ರೆ ಇಷ್ಟು ಗೋಲ್ಡ್ ಬರ್ಬೋದು ಅನ್ನೋ ಒಂದು ಕ್ಯಾಲ್ಕುಲೇಷನ್ನ ಇಟ್ಕೊಂಡು ತಗೋತೀವಿ. ಇನ್ನು ಕಾಲ್ ಗೆಜ್ಜೆನೂ ಅಷ್ಟೇ, ಕಾಲ್ ಗೆಜ್ಜೆ ನಂದು ಇದೆ, ನೀವು ನೋಡಿರ್ತೀರಾ, ಒಂದು 2-3 ವ್ಲಾಗಲ್ಲಿ ತೋರಿಸಿದ್ದೀನಿ. ಅದು ಕೂಡ ಒಂಥರ ತುಂಬ ದೊಡ್ಡದಾಗಿದೆ, ನನಗೆ ನಮ್ಮ ಮಮ್ಮಿ ಬೈತಾ ಇರ್ತಾರೆ ಡೈಲಿ ಹಾಕೊಳ್ಳೋದಿಲ್ಲ ನಿನಗೆ ಕೊಬ್ಬು ಹಂಗೆ ಹಿಂಗೆ ಅಂತ. ಸರಿ ಹಾಕೋದಿನಿ ಚಿಕ್ಕದಾಗಿ ತೊಗೊಡಿ ಅಂತಂದೆ, ಹಾಗಾಗಿ ಅದನ್ನು ಹಾಕ್ಬಿಟ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅಲ್ಲಿರಲಿಲ್ಲ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ, ದೊಡ್ಡ ದೊಡ್ಡ ಕಾಲ್ ಗೆಜ್ಜೆ ಇತ್ತಲ್ಲ ಅದ ಕಾರಣ ತೊಗೊಳ್ಳಿಲ್ಲ.
ನೋಡೋಣ. ಚಿಕ್ಕ ಕಾಲ್ಗೆಜ್ಜೆ ಸಿಕ್ಕಿದ್ರೆ ಆದಷ್ಟು ಬೇಗ ತಗೋತೀನಿ, ಅದನ್ನು ಕೂಡ ತೋರಿಸ್ತೀನಿ. ಆದರೆ ನನಗೆ ಡೈಲಿ ವೇರ್ ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ನನಗೆ ಕಾಲ್ಗೆಜ್ಜೆ ಎಲ್ಲ ಡೈಲಿ ಹಾಕ್ಕೊಳ್ಳೋದು. ಏನಾದರೂ ಫಂಕ್ಷನ್ಸ್ ಟ್ರೆಡಿಷ್ನಲ್ ಆಗಿ ರೆಡಿ ಆದೆ ಅಂತಂದರೆ ಹಾಕ್ಕೊಳ್ತೀನಿ. ಸೊ ಎಸ್, ಫೋನ್ ಬೀಳುತ್ತೆ. ಬನ್ನಿ ಇವಾಗ. ಸುನೀಲ್ ಏನೋ ಕಳಿಸಿದ್ದಾರೆ, ಒಂದು ಪಾರ್ಸೆಲ್ ಬಂದಿದೆ ನಮ್ಮ ಮನೆಗೆ, ಅದನ್ನು ಕೂಡ ತೋರಿಸ್ಬಿಡ್ತೀನಿ ಇದೇ ವ್ಲಾಗಲ್ಲಿ ನಿಮಗೆ. ಸೊ ಎಸ್, ಏನು ಕಳಿಸಿದ್ದಾರೆ ಅಂತ ನೀವೇ ನೋಡಿ. ಅಂದರೆ ಸೊಳ್ಳೆಗಳು ಇವಾಗಂತೂ ಸಿಕ್ಕಾಬಡೆ ಜಾಸ್ತಿ. ಅಂದರೆ ನೈಟ್ ಆಗ್ತಾ ಆಗ್ತಾ ಎಷ್ಟು ಸೊಳ್ಳೆಗಳಾಗುತ್ತೆ ಅಂದರೆ, ನಾನು ಕಾಯಲ್ ಹಾಕಿದ್ರು ಸಾಯ್ತಾ ಇರಲಿಲ್ಲ. ನನಗೆ ಬುಜ್ಜಿ ಬೇಬಿ ಮುಖಕ್ಕೆಲ್ಲ ಸಿಕ್ಕಾಬಟ್ಟೆ ಸೊಳ್ಳೆ ಕಚ್ಚಿತ್ತು, ನೀವು ವಿಡಿಯೋದಲ್ಲಿ ನೋಡ್ತೀರಾ. ಸೊ ಹೇಳ್ದೆ ಸುನೀಲ್ಗೆ ಈ ಥರ ಸೊಳ್ಳೆ ಕಚ್ಚಿದೆ, ಕಾಯಲ್ಗೂ ಸಾಯ್ತಾ ಇಲ್ಲ ಅಂತ ಸೊಳ್ಳೆಗಳು ಅಂತ. ಸೊ ಹಾಗಾಗಿ ಸುನೀಲ್ ಇದನ್ನು ಆರ್ಡರ್ ಮಾಡಿದರೆ, ಮೋಸ್ಟ್ಲಿ ಅಮೆಝಾನಿಂದ ತರಿಸಿದ್ದು ಅನಿಸುತ್ತೆ. ಇದು ಪ್ರೈಸ್ 900 ಸಮಥಿಂಗ್. ಎಷ್ಟು ಸೂಪರ್ ಆಗಿದೆ ಅಂತಂದರೆ, ಚಿಕ್ಕ ಪುಟಾಣಿ ಗೂಡು ಥರ ಇದೆ, ನೋಡ್ತಾ ಇದ್ದಾರೆ ಅಲ್ವಾ. ವಾವ್, ನನಗಂತೂ ಸಿಕ್ಕಾಬಟ್ಟೆ ಲೈಕ್ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಒಂದು ಕಡೆಯಿಂದನೂ ಸೊಳ್ಳೆಗಳು ನೊಣಗಳು ನುಗ್ಗಲ್ಲ, ಮತ್ತು ಮಕ್ಕಳಿಗೆ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಮಲಗಿರೋ ಟೈಮಲ್ಲಿ ಸೊಳ್ಳೆಗಳು ಬರೋದು, ನೊಣ ಬರೋದು, ಈ ಥರ ಎಲ್ಲ ಆದರೆ ಮಕ್ಕಳು ಬೇಗ ಎದ್ದುಬಿಡ್ತಾರೆ ಅಲ್ವಾ. ಸೊ ಇದನ್ನು ತರಿಸಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಇಲ್ಲಿ ಜಿಪ್ ಸಿಸ್ಟಮ್ ಇದೆ, ಓಪನ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು. ಹಾಗೆ ಬೇಡ ನಮಗೆ ಅಂದರೆ ಬೆಳಗ್ಗೆ ಟೈಮು ಫೋಲ್ಡ್ ಮಾಡಿ ಇಲ್ಲಿ ಅದನ್ನು ಹ್ಯಾಂಗ್ ಮಾಡ್ಬೋದು. ಮತ್ತು ಇಲ್ಲಿ ಒಳಗಡೆ ಮೊಬೈಲ್ಸ್ ಏನಾದರೂ ಇಟ್ಕೊಳ್ಳೋದಕ್ಕೆ ಅಂತ ಕೂಡ ಆಪ್ಷನ್ಸ್ ಇದೆ. ನಾನು ಜೋರಾಗಿ ಮಾತಾಡಿದ್ರೆ ಬುಜ್ಜಿ ಎದ್ಬಿಡ್ತಾರೆ, ಇವಾಗ ಮಲಗಿದಾರಲ್ವಾ. ಸೊ ಈ ರೀತಿ ನಾನು ಮಲಗಿಸಾದ್ಮೇಲೆ ಬುಜ್ಜಿನ ಈ ಥರ ಜಿಪ್ಪಲ್ಲಿ ಹಾಕಿ ಕವರ್ ಮಾಡ್ತೀನಿ, ನೊಣಗಳು ಸೊಳ್ಳೆಗಳು ಎಲ್ಲ ಹೋಗ್ಬಾರ್ದು ಅಲ್ವಾ, ಡಿಸ್ಟರ್ಬ್ ಆಗಬಾರ್ದು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಖುಷಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಇದನ್ನು ನೋಡಿ. ಏನಕ್ಕಪ್ಪ ಅಂತಂದರೆ, ಬುಜ್ಜಿಗೆ ಇದು ಸೊಳ್ಳೆ ಎಲ್ಲ ಹೋಗೋದಕ್ಕೆ ಸೊಳ್ಳೆ ಪರ್ದ ಅಂತ ಅಂದ್ಕೊಂಡಿಲ್ಲ ಅವನು. ಎಕ್ಸಿಬಿಷನಲ್ಲೆಲ್ಲ ಇರುತ್ತಲ್ಲ ಆಟ ಆಡೋದು, ಅದು ಅಂದ್ಕೊಬಿಟ್ಟು ಪಪ್ಪ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ಪಪ್ಪ ಐ ಲವ್ ಯು ಪಪ್ಪ ಅಂದ್ಕೊಂಡು ಅವ್ರ ಪಪ್ಪಂಗೆ ಫುಲ್ ಹ್ಯಾಪಿ ಮಾಡಿಬಿಟ್ಟ ಅವತ್ತು. ಸೊ ಇದು ಮಗನಿಗೋಸ್ಕರ ತರಿಸಿರೋದು ಸುನೀಲ್, ಚೆನ್ನಾಗಿದೆ ಅಲ್ವಾ ಒಂಥರ. ಸೊ ನೀವು ಏನಾದರೂ ಬೇಕು ಅಂತಂದರೆ, ನಿಮಗೂ ಬೇಕು ಇದೇ ಥರದ್ದು ಅಂತ ಅಂದರೆ ಮಸ್ಕಿಟೋ ನೆಟ್, ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೀವು ಚೆಕ್ನ ಮಾಡಿ. ಸೊ ಇನ್ನು ಒಂದು ಹಾಫ್ ಆನ್ ಅವರ್ ಮಲ್ಕೋಬೋದು ಬುಜ್ಜಿ, ಹೊರಗಡೆ ಎಲ್ಲ ಹೋಗಿ ಬಂದ್ವಿ ಅಲ್ವಾ. ನೋಡಿ ಈ ರೀತಿ ಒಂಥರ ಚಿಕ್ಕ ಪುಟಾಣಿ ಮನೆ ಥರನೇ ಕಾಣಿಸುತ್ತೆ, ಕ್ಯೂಟಾಗಿ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡಿ ಆ ಕಡೆ ಸೈಡು ಈ ಕಡೆ ಸೈಡ್ ಎರಡು ಸೈಡೂ ಜಿಪ್ ಸಿಸ್ಟಮ್ ಇದೆ, ಜಿಪ್ ಓಪನ್ ಮಾಡ್ಬೋದು, ಕ್ಲೋಸ್ ಮಾಡ್ಕೋಬೋದು ಬೇಕು ಅಂದರೆ. ತುಂಬ ಕ್ವಾಲಿಟಿ ಆಗಿದೆ ಅಂತ ಹೇಳ್ಬೋದು. 500 ಕೂಡ ಸಿಗುತ್ತೆ, 500 ರೇಂಜ್, ಮತ್ತು ಸಿಂಗಲ್ ಕಾಟ್ಗೂ ಸಿಗುತ್ತೆ ಅಮೆಝಾನಲ್ಲಿ. ನಾನು ಸರ್ಚ್ ಮಾಡಿ ಮಮ್ಮಿಗೊಂದು ತರಿಸ್ಬೇಕು ಮತ್ತು ಡ್ಯಾಡಿಗೊಂದು ಸರ್ಚ್ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸುನೀಲ್ಗೆ ಹೇಳಿದ್ರೆ ಅವರು ಬುಕ್ ಮಾಡ್ತಾರೆ, ಅವರು ಸೇಮ್ ಕಂಪ್ನಿ. ಕಂಪ್ನಿ ನೋಡ್ಬೇಕು ಅವ್ರಿಗೆ ಫಸ್ಟು, ಕಂಪ್ನಿ ಹೈ ಕ್ವಾಲಿಟಿ ಇದೆಯಾ ಇದನ್ನೆಲ್ಲ ನೋಡಿ ಅವರು ಬುಕ್ನ ಮಾಡೋದು. ಓಕೆ, ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಡಾಲ್ಫಿನ್ ಬಗ್ಗೆನೂ ನೀವು ಕೇಳಿದ್ರಿ, ಡಾಲ್ಫಿನ್ನಲ್ಲಿ ನಾನು ಹೇಳೋದೇ ಮರ್ತೆ ಅಲ್ವಾ ಡಾಲ್ಫಿನ್ ಬಗ್ಗೆ. ನೀವು ವಿಡಿಯೋ ನೋಡಿರ್ತೀರಾ, 1000 ಅಷ್ಟೇನೆ, 1 hour 1000. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಚಾರ್ಜ್ ಮಾಡ್ತಾರೆ. ನನಗೆ ಏನು ಇಷ್ಟ ಆಗಲಿಲ್ಲ ಅಂತಂದರೆ, ಕೇಕ್ನ ತೊಗೊಂಡೋಗಂಗಿಲ್ಲ ನಾವು, ಕೇಕ್ ತೊಗೊಂಗಿಲ್ಲ, ಕೇಕ್ನ ಅಲ್ಲೇ ಆರ್ಡರ್ ಮಾಡಬೇಕಂತೆ. 1-5 members ಅಷ್ಟೇ ಹೋಗೋಕ್ಕಾಗೋದು ಅಂತಂದರು. ಬಟ್ ಮೈನ್ ಥಿಂಗ್ ಏನು ಅಂತಂದರೆ, ಕೇಕ್ ನಾವೇ ಆರ್ಡರ್ ಮಾಡಿದ್ದೀವಿ ಆಲ್ರೆಡಿ. ಸುನೀಲ್ ಮಗನಿಗೆ ಯಾವ ರೀತಿ ಕೇಕ್ ಬೇಕು ಅನ್ನೋದನ್ನ ಆರ್ಡರ್ ಮಾಡಿದ್ದಾರೆ. ಕೇಕ್ನೇ ತೊಗೋಗಲಿಲ್ಲ ಅಂತಂದರೆ ಬೇಜಾರು ಅಲ್ವಾ ಸುನೀಲ್ಗೆ. ಸೊ ಹಾಗಾಗಿ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ದೀವಿ. ನೋಡೋಣ, ಇನ್ನೊಂದೆರಡು ಹುಡುಕಿದ್ರೆ ಹುಡುಕ್ತೀನಿ, ಇಲ್ಲ ಅಂತಂದರೆ ಮನೇಲೇ ಡೆಕೋರೇಷನ್ ಮಾಡಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಮಗೆ ಹೆಂಗೆ ಕಂಫರ್ಟ್ ಆಗುತ್ತೆ ಹಾಗೆ ನಾವು ಮಾಡಬೇಕು ಬರ್ಡೇ ಎಲ್ಲ. ಸೊ ಹಾಗಾಗಿ, ಸೊ ನಿಮ್ಗೆ ಕೂಡ ಇಷ್ಟ ಆದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಕಾಯ್ದಾರಿ, ಬಾಯ್ ಬಾಯ್.